ಇಪ್ಪತ್ತಾರು ಒಂದು 2022 ರಾಯಚೂರು ಜಿಲ್ಲೆಯಲ್ಲಿ ಏನು ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಅವರು ಏನಿದ್ದಾರೆ, ಇವರು ನ್ಯಾಯಾಧೀಶರಾಗಿ ಧ್ವಜಾರೋಹಣ ಮಾಡುವ ಸಮಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಅಲ್ಲಿರುತ್ತದೆ. ಭಾವಚಿತ್ರವನ್ನು ಕಂಡು ಈ ಭಾವಚಿತ್ರವನ್ನು ತೆಗೆದಿದ್ದರೆ ಮಾತ್ರ ನಾನು ಧ್ವಜಾರೋಹಣವನ್ನು ಮಾಡುತ್ತೇನೆ ಎಂದು ಏನು ಹೇಳಿದಾರಲ್ಲ ಈ ನ್ಯಾಯಾಧೀಶರ, ಈ ನ್ಯಾಯಾಧೀಶರ ಆಗಿ ಒಬ್ಬ ನಮ್ಮ ದೇವರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆಗೆದರೆ ಮಾತ್ರ ನಾನು ಧ್ವಜಾರೋಹಣ ಮಾಡ್ತೀವಲ್ಲ, ಇದನ್ನು ನಾವು ಯುವ ದಲಿತ ಸಮಿತಿ ವತಿಯಿಂದ ಸಂಪೂರ್ಣವಾಗಿ ಖಂಡನೆ ಮಾಡ್ತೀವಿ. ಆದ್ದರಿಂದ ನಾವು ಏನು ದಿನಾಂಕ 28/1/2022 ಸಮಯ 11 ಗಂಟೆಗೆ ಸುಮಾರು 2000ಕ್ಕೂ ಹೆಚ್ಚು ಯುವಕರಿಂದ ಪ್ರಧಾನಮಂತ್ರಿಯವರಿಗೆ ನಾವು ಪತ್ರದ ಚಳುವಳಿ ಮೂಲಕ ನಾವು ಅವರಿಗೆ ಒಂದು ಮನವಿ ಮಾಡ್ತಿದ್ದೀವಿ. ಮನವಿ ಏನೆಂದರೆ, ಗೌರವಾನ್ವಿತ ಪ್ರಧಾನಮಂತ್ರಿಗಳೇ, ನನ್ನ ವಿನಂತಿ ಏನೆಂದರೆ ದಿನಾಂಕ 26/1/2022 ರಾಯಚೂರು ಕೋರ್ಟ್ ಆವರಣದಲ್ಲಿ ಗಣರಾಜ್ಯೋತ್ಸವ ದಿನದಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟರೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಹೇಳಿದ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರನ್ನು ವೃತ್ತಿಯಿಂದ ವಜಾ ಮಾಡಿ ದೇಶದ್ರೋಹ ಪ್ರಕರಣ ದಾಖಲಿಸಿ ಬಂಧಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಅಂತೇಳಿ ಸುಮಾರು ನಾವು 2000ಕ್ಕೂ ಹೆಚ್ಚು ಯುವಕರಿಂದ ಪತ್ರದ ಚಳುವಳಿ ಮೂಲಕ ಪ್ರಧಾನಮಂತ್ರಿಯನ್ನು ವಿನಂತಿ ಮಾಡ್ಕೊಳ್ತಿದ್ದೀವಿ. ಪ್ರಧಾನಮಂತ್ರಿಯವರು ಒಂದು ಮಾತು ಹೇಳ್ತಾರೆ, ಎಲ್ಲರೂ ಒಂದೇ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದೇಶದ ಆಸ್ತಿ ಎಂದು ಘೋಷಣೆ ಮಾಡ್ತಾರೆ. ಆದರೆ ನ್ಯಾಯಾಧೀಶರ ಈ ರೀತಿ ಮಾಡೋದಾ? ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಪರಿಸ್ಥಿತಿ ಒಂದು ಅಳಿಲಿರ್ತೈತಿ, ಅಳಿಲ್ಲ ಏನು ದಾಟಿ ಹೋಗುತ್ತಾಗ ದೇವರ ಅಳಿಲ ಮೇಲೆ ಕಾಲಿಡ್ತೈತಿ. ಕಾಲಿಟ್ಟಾಗ ಏನಪ್ಪ ನಿನಗೆ ಏನಾಗತ್ತಿಲ್ಲ ಅಂತೇಳಿ ಕೇಳಿದಾಗ ದೇವ್ರು ಕೇಳ್ತಾನೋ, ಅಳಿಲು ಹೇಳ್ತೈತಿ, ಏನಪ್ಪ ದೇವ್ರ ನೀನೇ ನನ್ನ ತುಳಿದ್ರ ನಾ ಯಾರನ್ನಪ್ಪ ಕರೀಲಿ ಅಂತೇಳಿ. ಹಂಗೆ ನಮ್ಮ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಇವತ್ತೇನು ಕಾನೂನನ್ನು ಕಾಯಬೇಕಾದಂಥ ನ್ಯಾಯಾಧೀಶರವರ ನಮ್ಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡ್ತಾರಂದ್ರೆ ಇದು ನಮ್ಮ ದೇಶದ ದುರಾದೃಷ್ಟದ ಸಂಗತಿ. ಅದಕ್ಕಾಗಿ ನಾವು ಏನು ವಿನಂತಿಸಿಕೊಳ್ತಾ ಇದ್ದೀವಿ ಅಂದರೆ ಪ್ರಧಾನಮಂತ್ರಿಯವರ ಇದು ರಾಷ್ಟ್ರದ್ರೋಹದ ಕೇಸ್, ರಾಷ್ಟ್ರದ್ರೋಹದ ಕೃತ್ಯ ಅಂತೇಳಿ ನಾವು ಭಾವಿಸ್ತೀವಿ. ಆದ್ದರಿಂದ ದಯಮಾಡಿ ಪ್ರಧಾನಮಂತ್ರಿಯವರ ಇದಕ್ಕೊಂದು ಸಮಿತಿ ರಚನೆ ಮಾಡಿ ಇಮಿಡಿಯೇಟ್ಲಿ ತಕ್ಷಣ ಅವ್ರ ಮೇಲೊಂದು ಅಟ್ರಾಸಿಟಿ ಕೇಸ್ ದಾಖಲು ಮಾಡಿ ಅವ್ರನ್ನ ವಜಾಗೊಳಿಸಬೇಕೆಂದ ತಮ್ಮ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಸರ್. ಈಶ್ವರ್ ಮಾರುತಿಗೌಡ, ಜೀವ ದಲಿತ ಸಮಿತಿ ಕಾರ್ಯಕರ್ತರು.